Don't create the expectations, there will be no dejections. ನಿರೀಕ್ಷೆ ಇಟ್ಕೋಬೇಡಿ, ಆಗ ನಿರಾಸೆನೂ ಆಗಲ್ಲ. ಇದು ಹೇಗಂದ್ರೆ, ಕಲ್ಲನ್ನು ಮೇಲಕ್ಕೆಸ್ದು, ಸದ್ಗುರು ನಾನು ಕಲ್ಲನ್ನು ಮೇಲಕ್ಕೆಸ್ತರೆ ಅದು ನನ್ನ ತಲೆ ಮೇಲೆ ಯಾಕೆ ಬೀಳ್ತಿದೆ? ಈ ಗ್ರಹದಲ್ಲಿ ಹಾಗೆ ಆಗ್ಬೋದು. ಹಾಗಾಗಬಾರ್ದು ಅಂದರೆ ಈ ವಾತಾವರಣ ದಾಟಿ ಹೋಗಿ ಕಲ್ಲನ್ನು ಎಸಿರಿ, ಅದು ಸೀದಾ ಮೇಲಕ್ಕೆ ಹೋಗುತ್ತೆ. ಇಲ್ಲಿ ಹೀಗೆ ಆಗೋದು, ಮೇಲಕ್ಕೆಸಿದ್ರೆ ನಿಮ್ಮ ತಲೆ ಮೇಲೆ ಬೀಳುತ್ತೆ ಅಲ್ವಾ? ನೀವು ಸಾಲಿಟೇರ್ ಆಡೋರ್ ಥರ. ಹೌದು, ಇದು ಸಾಲಿಟೇರ್ ಆಡೋ ಥರ. ಇದು ಹೇಗೆ ಅಂದರೆ, ನೀವು ವಾಹನದ ಬಗ್ಗೆ ಏನೂ ತಿಳ್ಕೊಳ್ಳದೆ ಮುಂಬೈ ರಸ್ತೆಯಲ್ಲಿ ಡ್ರೈವ್ ಮಾಡೋದಕ್ಕೆ ಬಯಸೋ ವ್ಯಕ್ತಿ ಇದ್ದ ಹಾಗೆ. ನಿಮಗೆ ಡ್ರೈವಿಂಗ್ ಗೊತ್ತಿಲ್ಲ, ಆದರೆ ಕಾರನ್ನು ಅಥವಾ ಬೈಕನ್ನು ಹತ್ತಿದ್ದೀರಿ. ಬೈಕ್ ವಿಷಯ ಬಿಡಿ, ಒಂದೇ ಕ್ಷಣಕ್ಕೆ ಬೀಳ್ತೀರಿ. ಕಾರು ಸ್ವಲ್ಪ ಸುಲಭ, ಯಾರೇ ಆದರೂ ಅದು ಓಡೋ ಥರ ಮಾಡಬಹುದು, ನಾಲ್ಕು ಚಕ್ರ ಇರೋದ್ರಿಂದ. ನೀವು ಡ್ರೈವ್ ಮಾಡಿ ಆಮೇಲಂತೀರಿ, ಸದ್ಗುರು ನಾ ಡ್ರೈವ್ ಮಾಡ್ತಿದ್ದೀನಿ ಆದರೆ ತುಂಬ ಭಯ ಆಗ್ತಿದೆ, ರಸ್ತೆಯಲ್ಲಿ ಜನ ಸಾಯ್ತಿದ್ದಾರೆ, ಏನು ಮಾಡೋದು? ಅದೇ ಆಗೋದು ಮತ್ತೆ. ಡ್ರೈವ್ ಮಾಡಬೇಕು ಅಂದರೆ ಸ್ವಲ್ಪ ಸಮಯ ತಗೊಂಡು ಅದನ್ನು ಕಲಿಬೇಕು, ರಸ್ತೆಗೆ ಇಳಿಯೋದಕ್ಕೆ ಮೊದಲು ಅಲ್ವಾ? ಇದು ಕೂಡ ಹಾಗೇನೆ, ಜೀವನ ಶುರು ಮಾಡೋ ಮೊದಲು ಒಂದಿಷ್ಟು ಸಮಯ ತಗೊಂಡು ಈ ಯಂತ್ರದ ಬಗ್ಗೆ ಸ್ವಲ್ಪ ಕಲಿಬೇಕು ಅಲ್ವಾ? ಈ ದೇಹ, ಈ ಮನಸ್ಸನ್ನು ಬಳಸೋದು ಹೇಗೆ, ಅದು ಹೇಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ, ಸಮಯ ಕೊಡಬೇಕಲ್ವಾ? ಸೀದಾ ಜೀವನಕ್ಕೆ ಧುಮುಕಿ ನಿರೀಕ್ಷೆ ಕಟ್ಕೊಂಡು ನಿರಾಸೆಯಾಯಿತು ಅಂದರೆ ಅದು ಖಂಡಿತ ಅವಾಸ್ತವಿಕ ಅಲ್ವಾ? ಆದರೆ ನಿರೀಕ್ಷೆಗಳನ್ನು ಇಟ್ಕೊಳ್ದಿದ್ರೆ ನಾನು ಏನನ್ನೂ ಮಾಡಲ್ಲ, ಅದು ನಿಜ ಅಲ್ಲ. ಹೇಗಿದ್ದರೂ ಏನೋ ಮಾಡ್ತೀರಿ ಅಲ್ವಾ? ಜೇನುಗಳು, ಪಕ್ಷಿಗಳು, ಇರುವೆಗಳು, ಆನೆಗಳು ಕೂಡ ಏನೋ ಮಾಡ್ತಿವೆ ಅಲ್ವಾ? ಏನು ಸಾಧ್ಯನೋ ಅದನ್ನು ಮಾಡ್ತಿಲ್ವಾ? ನೀವು ಮಾಡಬಹುದಾದ್ದು ಅಷ್ಟೇ, ನಿಮಗೇನು ಸಾಧ್ಯವೋ ಅದನ್ನು ಮಾಡ್ತೀರಿ, ಏನು ಸಾಧ್ಯ ಇಲ್ವೋ ಅದನ್ನು ಮಾಡಲ್ಲ. ಉಳಿದ ಅಸಂಬದ್ಧಗಳನ್ನು ತೆಗೆದುಹಾಕಲಿ ಅಂತಾನೆ ನಿಮಗೆ ಈಶಾ ಯೋಗ ಕಲಿಸಿದ್ದು, ಅರ್ಥ ಆಯ್ತಾ? ನಿಮಗೆ ನಿಮ್ಮ ಸುತ್ತ ಇರೋದನ್ನೆಲ್ಲ ಒಂದೇ ರೀತಿಲಿ ನೋಡೋದಿಕ್ಕಾದರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ನೀವು ಮಾಡ್ತೀರಿ, ಏನು ಮಾಡೋಕ್ಕಾಗಲ್ವೋ ಅದನ್ನು ಮಾಡಲ್ಲ. ಸಮಸ್ಯೆ ಏನು? ಇಡೀ ಅಸ್ತಿತ್ವ ಕೆಲಸ ಮಾಡ್ತಿರೋದೇ ಹೀಗೆ ಅಲ್ವಾ? ನೀವು ಭೂಮಿಗೆ ಉಲ್ಟಾ ತಿರುಗೋಕೆ ಹೇಳಿದರೆ ಅದಕ್ಕಾಗತ್ತಾ? ಭೂಮಿ ತಾಯಿಗೂ ಆಗಲ್ಲ, ಮತ್ತೆ ಯಾಕೆ ಯೋಚನೆ? ನೀವು ಸಣ್ಣ ತುಣುಕಷ್ಟೆ ಅಲ್ವಾ? ಭೂಮಿ ಹೀಗೆ ತಿರುಗ್ತಿದೆ, ನಾಳೆಯಿಂದ ಹೀಗೆ ತಿರುಗು ಅಂದರೆ ಆಗತ್ತಾ? ಇಲ್ಲ. ಮತ್ತ್ಯಾಕೆ ಯೋಚನೆ? ನಿಮಗೇನು ಸಾಧ್ಯನೋ ಅಷ್ಟೇ ಮಾಡಬಹುದು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ನಿಮ್ಮ ಸಾಮರ್ಥ್ಯನ ವರ್ಧಿಸೋದರ ಮೇಲೆ ಕೇಂದ್ರಿತವಾಗುತ್ತೆ. ಹುಚ್ಚು ನಿರೀಕ್ಷೆಗಳ ಮೇಲೆ ಸಾಮರ್ಥ್ಯ ವ್ಯರ್ಥ ಮಾಡಲ್ಲ. ಜೀವನದಲ್ಲಿ ಸಂಗತಿಗಳು ನೀವು ಬಯಸಿದ ಮಾತ್ರಕ್ಕೆ ಆಗಲ್ಲ, ಅದಾಗೋದು ನೀವು ನಿಮ್ಮನ್ನು ಸಶಕ್ತರಾಗಿಸ್ಕೊಳ್ಳೋದ್ರಿಂದ. ನಿಮ್ಮನ್ನು ಸಶಕ್ತರಾಗಿಸೋದು ಬಿಟ್ಟು ನಿಮ್ಮ ಸಮಯನ ಹುಚ್ಚು ನಿರೀಕ್ಷೆಗಳಲ್ಲಿ ವ್ಯರ್ಥ ಮಾಡ್ತಿದ್ದೀರಿ. ಆದ್ದರಿಂದ ನಿಮ್ಮ ಸಮಯನ ಹುಚ್ಚು ನಿರೀಕ್ಷೆಗಳನ್ನು ಕಟ್ಟೋದಕ್ಕೆ ವ್ಯಯಿಸೋ ಬದಲು ಇದನ್ನು ಸಶಕ್ತವಾಗಿಸೋದಕ್ಕೆ ಬಳಸ್ಕೊಳ್ಳಿ. ನೀವೆಷ್ಟು ಸಮರ್ಥರೋ ಅಷ್ಟನ್ನೇ ಮಾಡ್ತೀರಿ ಅಲ್ವಾ? ಜಾಸ್ತಿ ಆಗುತ್ತಾ? ಯಾರೇ ಆಗಲಿ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಾಡೋಕ್ಕಾಗತ್ತಾ? ಇಲ್ಲ, ನಿಮ್ಮ ಸಾಮರ್ಥ್ಯನ ಹಿಗ್ಗಿಸಬಹುದು ಅಷ್ಟೇ. ಕಾರ್ಯಗೈಯೋ ನಿಮ್ಮ ಸಾಮರ್ಥ್ಯನ ಹೆಚ್ಚಿಸದೆ ನಿರೀಕ್ಷೆಗಳನ್ನು ಕಟ್ಕೊಳ್ತಿದ್ದೀರಿ. ಇಟ್ ಇಸ್ ಜಸ್ಟ್ ಫಂಡಮೆಂಟಲಿ ರಾಂಗ್. ಇದು ಮೂಲಭೂತವಾಗಿ ತಪ್ಪಾಗಿದೆ ಅಲ್ವಾ? ನನಗೆ 7 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಡಬೇಕು. ನೀವು ಇದನ್ನು ಯೋಚಿಸಬಾರ್ದು. ನಿಮ್ಮ ಕಾಲು ಮತ್ತು ಶ್ವಾಸಕೋಶಗಳನ್ನು ತರಬೇತು ಮಾಡಿಕೊಂಡು ಸುಮ್ಮನೆ ಓಡಿ. ಯಾರಿಗೆ ಗೊತ್ತು ನೀವು 6 ಸೆಕೆಂಡ್ಗಳಲ್ಲೇ ಓಡಬಹುದು? ಸಮಯದ ಚಿಂತೆ ಯಾಕೆ?
ನಿಮ್ಮ ಕಾಲುಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಸದೃಢವಾಗಿಸಿಕೊಳ್ಳಿ. ನಂತರ ಓಡಿ. ಕೇವಲ ಸಂತೋಷಕ್ಕಾಗಿ. ಸಮಯ ಎಷ್ಟಾಗುತ್ತೆ ಗೊತ್ತಿಲ್ಲ. 21 ನಿಮಿಷಗಳು. ನಿರೀಕ್ಷೆಗಳನ್ನು ಇಟ್ಕೊಳ್ಳೋದ್ರಲ್ಲಿ ಜೀವನನ ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಈ ನಿರೀಕ್ಷೆಗಳು ನಿಮ್ಮ ಸ್ವಂತದ್ದು ಕೂಡ ಅಲ್ಲ. ಪಕ್ಕದ ಮನೆಯವ್ರನ್ನ ನೋಡಿ ನಿರೀಕ್ಷೆ ಇಟ್ಕೊಳ್ತಿದ್ದೀರಿ. ಈ ರೀತಿ ಬದುಕನ್ನು ಕಟ್ಟೋದು ಮೂರ್ಖತನ ಅಷ್ಟೆ. ಯಾಕೆಂದರೆ ಅವು ನಿಮ್ಮ ಸ್ವಂತದ್ದು ಕೂಡ ಅಲ್ಲ, ಅಲ್ವಾ? ನೋಡಿ, ಮನುಷ್ಯನ ಮನಸ್ಸು ಹೇಗಿದೆ ಅಂದರೆ, ಮುಂಬೈನಲ್ಲಿ ಎಲ್ಲರೂ ಒಂದೇ ಕಾಲನ್ನು ಹೊಂದಿದ್ದಾರೆ ಅಂದ್ಕೊಳ್ಳೋಣ. ನಿಮ್ಗೆ ಎರಡಿದೆ, ಆದರೆ ಉಳಿದವ್ರಿಗೆಲ್ಲ ಒಂದೇ ಇದೆ. ಅವರೆಲ್ಲ ಕುಂಟುತ್ತಿದ್ದಾರೆ. ಆಗ ನೀವು ಅದನ್ನೇ ಮಾಡ್ತೀರಿ. ಎರಡು ಕಾಲಿದ್ದರೂ, ಯಾಕೆಂದರೆ ನೀವು ನಿರೀಕ್ಷೆಗಳನ್ನು ಕಟ್ಕೊಳ್ಳೋದು ಸುತ್ತ ಇರೋರನ್ನ ನೋಡಿ. ಹಾಗಾಗಿ ಯಾವುದೇ ನಿರೀಕ್ಷೆಗಳು ಬೇಕಾಗಿಲ್ಲ. ನಿಮ್ಮನ್ನು ವರ್ಧಿಸ್ಕೊಳ್ಳಿ. ಪರಿಸ್ಥಿತಿ ಏನನ್ನು ಅನುಮತಿಸುತ್ತೋ ಅದನ್ನು ಮಾಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಹೇಗೆ ನಿರ್ಮಿಸಬೇಕಂದರೆ ಅದರ ಸಾಮರ್ಥ್ಯನ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳೋ ಹಾಗಾಗಬೇಕು. ನಿಮ್ಮ ಮುಂದೆ ಯಾವ ರೀತಿ ಸನ್ನಿವೇಶ ಬರುತ್ತೋ ಅದರ ಪ್ರಕಾರ ಕೆಲಸ ಮಾಡಿ. ನಿಮ್ಮ ಖಯಾಲಿ ಪ್ರಕಾರ ಅಲ್ಲ. ಸದ್ಯ ನಾವು ಈಶಾದಲ್ಲಿ ಸಂಪೂರ್ಣವಾಗಿ ಭಿನ್ನವಾದ ಶಿಕ್ಷಣ ವ್ಯವಸ್ಥೆಯನ್ನು ಆರಂಭಿಸಿದ್ದೀವಿ, ಸಂಸ್ಕೃತಿ ಅಂತ. ಅಲ್ಲಿ ಔಪಚಾರಿಕ ಶಿಕ್ಷಣ ಇಲ್ಲ. ಅವ್ರು ಕಲಿತಿರೋದು ಯೋಗ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಸಂಸ್ಕೃತ ಭಾಷೆ, ಇಂಗ್ಲೀಷ್ ಭಾಷೆ ಮತ್ತು ಕಲರಿಪಯಟ್. ಬೇರೇನೂ ಇಲ್ಲ. ಆ ಮಕ್ಕಳಿಗೆ ಬೇರೇನೂ ಗೊತ್ತಿಲ್ಲ. ಆದರೆ ಬಂದು ಅವರನ್ನು ನೋಡಿ, ಸಂಪೂರ್ಣವಾಗಿ ಹೀಗಿದ್ದಾರೆ. ಯಾಕಂದರೆ ನಾವು ಅವರಿಗೆ ತಮ್ಮ ದೇಹ ಮತ್ತು ಮನಸ್ಸನ್ನು ಪೂರ್ಣ ಸಾಮರ್ಥ್ಯದಲ್ಲಿ ಬಳಸೋದನ್ನು ಹೇಳ್ಕೊಡ್ತಿದ್ದೀವಿ. ಅವರಿಗೆ 18 ಆಗಸ್ಟ್ರಲ್ಲಿ ಅದ್ಭುತವಾದ ಮನುಷ್ಯರಾಗಿರ್ತಾರೆ. ಯಾಕಂದರೆ ಈ ಜಗತ್ತಲ್ಲಿ ನಿಮ್ಮ ಯಶಸ್ಸು, ಭೌತಿಕ ಜಗತ್ತಲ್ಲಿ ಯಶಸ್ಸು ಅಂದರೆ ಇಷ್ಟೆ, ನಿಮ್ಮ ಶರೀರ ಮತ್ತು ಮನಸ್ಸನ್ನು ಎಷ್ಟು ಸಮರ್ಥವಾಗಿ ಬಳಸ್ತೀರಿ ಅನ್ನೋದು. ಅದೇ ಯಶಸ್ಸು ಅಲ್ವಾ? ಅಷ್ಟೇ ಅಲ್ವಾ. ನಿಮಗೆ ಬೇಕಾಗೋ ಅಲ್ಪ ಸ್ವಲ್ಪ ಮಾಹಿತಿಯೆಲ್ಲ ಇಂಟರ್ನೆಟ್ನಲ್ಲಿದೆ. ತಲೆಯಲ್ಲಿ ಇಟ್ಕೋಬೇಕಾಗಿಲ್ಲ. ಎಲ್ಲ ಅಲ್ಲಿದೆ. ಕೆಲವೊಂದು ನಿರ್ದಿಷ್ಟ ಚಟುವಟಿಕೆ ಮಾಡೋದಕ್ಕೆ ಸ್ವಲ್ಪ ಜ್ಞಾನ ಪಡಿಬೇಕು ಅಂದರೆ ಅದನ್ನ ಕಲಿಬಹುದು. ಆದರೆ ಅದು ಕೂಡ ಸದ್ಯ 20 ವರ್ಷಕ್ಕಿಂತ ಹೆಚ್ಚು ತಗೊಳ್ಳೋ ಇಡೀ ಶಿಕ್ಷಣ ವ್ಯವಸ್ಥೆನ 5-6 ವರ್ಷಕ್ಕೆ ಇಳಿಸಬಹುದು. ಜನರು ನಿರ್ದಿಷ್ಟ ಬುದ್ಧಿ ಸಾಮರ್ಥ್ಯದವರಾಗಿದ್ದರೆ. ಎಲ್ಲ ಮನುಷ್ಯರು, ಬಹುತೇಕ ಎಲ್ಲರೂ, ಕೆಲವೊಂದು ರೀತಿ ಸಮಸ್ಯೆ ಇರೋರನ್ನ ಬಿಟ್ಟು ಬಹುತೇಕ ಎಲ್ಲರೂ ಇದಕ್ಕೆ ಸಮರ್ಥರು. ನೀವು ಈ ಸಿಲ್ಲಿ ನಿರೀಕ್ಷೆಗಳನ್ನು ತೆಗೆದುಹಾಕಿದರೆ ಅದು ನಿಮ್ಮನ್ನು ವಿಕಲಗೊಳಿಸ್ತಿದೆ. ಯಾಕೆಂದರೆ ನಿಮ್ಮ ನಿರೀಕ್ಷೆ ಯಾರೋ ಏನೋ ಮಾಡ್ತಿದ್ದರೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ. ಅದು ಕಳಪೆ ಮಟ್ಟದಾಗಿದ್ರು ನಿರೀಕ್ಷೆಗಳನ್ನು ಕಟ್ಕೊಳ್ತಾ ಹೋಗಬೇಡಿ. ನಿಮ್ಮ ದೇಹ ಮತ್ತು ಮನಸ್ಸನ್ನು ವರ್ಧಿಸುವುದರ ಮೇಲೆ ಕೆಲಸ ಮಾಡಿ. ಅವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸೋಕ್ಕೆ ಸಶಕ್ತರಾಗೋ ಹಾಗೆ. ಹೇಗೆ ಬಳಸ್ತೀರೋ ನಮಗೆ ಗೊತ್ತಿಲ್ಲ. ಏನು ಮಾಡ್ತೀರಿ ಅನ್ನೋದು ಸದ್ಯ ಇರೋ ಸನ್ನಿವೇಶಕ್ಕೆ ಸೂಕ್ತವಾಗಿರಬೇಕು ಅಲ್ವಾ? ಕಾರ್ಯ ಯಾವಾಗಲೂ ಪರಿಸ್ಥಿತಿಯ ಬಗ್ಗೆ ಆಗಿರುತ್ತೆ, ನಿಮ್ಮ ಬಗ್ಗೆ ಅಲ್ಲ. ಇದೊಂದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಯಾವುದೇ ನಿರೀಕ್ಷೆಗಳಿರಲ್ಲ. ಏನು ಅಗತ್ಯನೋ ಅದನ್ನು ಮಾಡ್ತೀರಿ. ಯಾವುದೇ ಸನ್ನಿವೇಶ ಇರಲಿ, ಏನು ಅಗತ್ಯನೋ ಅದನ್ನು ಮಾಡಿ ಅಷ್ಟೆ. ಮುಂಬೈನಲ್ಲಿದ್ದರೆ ಷೇರು ಮಾರುಕಟ್ಟೆ ಕಲಿರಿ. ಕನ್ಯಾಕುಮಾರಿಯಲ್ಲಿದ್ದರೆ ಮೀನು ಹಿಡಿಯೋದನ್ನು ಕಲಿರಿ. ಇದನ್ನು ಚೆನ್ನಾಗಿ ಮಾಡಿ, ಅದನ್ನು ಚೆನ್ನಾಗಿ ಮಾಡಿ, ಎಲ್ಲಿದ್ದರೂ ಅಷ್ಟೇ ಬೇಕಾಗಿರೋದು ಅಲ್ವಾ?